ಚಾನೆಲ್ ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬರ್ತಕ್ಕಂತಹ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಈ ರಿಕ್ರೂಟ್ಮೆಂಟ್ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇರಿ. ನೀವೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಇಲ್ಲಿರ್ತಕ್ಕಂತ ಹುದ್ದೆಗಳು ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಮೊದಲನೇ ಹುದ್ದೆ ಬಂದ್ಬಿಟ್ಟು ಪ್ಲಾಸ್ಟಿಕ್ ಇಂಜಿನಿಯರಿಂಗ್ ಅಲ್ಲಿ 25 ಹುದ್ದೆಗಳು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ 21 ಹುದ್ದೆಗಳು, ಇಂಗ್ಲಿಷ್ ಹುದ್ದೆಯಲ್ಲಿ ಫ್ಯಾಕಲ್ಟಿ ಇಂಗ್ಲಿಷ್ ಅಲ್ಲಿ 12 ಹುದ್ದೆಗಳು, ಫಿಸಿಕ್ಸ್ ಅಲ್ಲಿ 7 ಹುದ್ದೆಗಳು, ಮ್ಯಾಥಮೆಟಿಕ್ಸ್ ಅಲ್ಲಿ 7 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ ಮತ್ತೆ ಕೆಮಿಸ್ಟ್ರಿಯಲ್ಲಿ, ಕಂಪ್ಯೂಟರ್ ಸೈನ್ಸ್ ಅಲ್ಲಿ 8, ಕೆಮಿಸ್ಟ್ರಿಯಲ್ಲಿ 7 ಹುದ್ದೆಗಳು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 9 ಹುದ್ದೆಗಳು, ಫಿಸಿಕ್ಸ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅಲ್ಲಿ 12 ಹುದ್ದೆಗಳು, ಫಿಸಿಕ್ಸ್ ಲ್ಯಾಬೊರೇಟರಿ ಇನ್ಸ್ಟ್ರಕ್ಟರ್ ಅಲ್ಲಿ ಫಿಸಿಕ್ಸ್ ಅಲ್ಲಿ 5 ಹುದ್ದೆಗಳು, ಕೆಮಿಸ್ಟ್ರಿಯಲ್ಲಿ 5 ಹುದ್ದೆಗಳು, ಸಿಎಸ್ ಅಲ್ಲಿ 2 ಹುದ್ದೆಗಳು, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ 4 ಹುದ್ದೆಗಳು, ವರ್ಕ್ಶಾಪ್ ಪ್ರಾಕ್ಟೀಸ್ ಅಲ್ಲಿ 2 ಹುದ್ದೆಗಳು, ಟೂಲಿಂಗ್ ಅಲ್ಲಿ 17 ಹುದ್ದೆಗಳು, ಸಿಐಡಿ ಅಲ್ಲಿ ಕ್ಯಾಟ್ ಅಲ್ಲಿ 4 ಹುದ್ದೆಗಳು, ಪ್ರೊಸೆಸ್ ಅಲ್ಲಿ 31 ಹುದ್ದೆಗಳು, ಟೆಸ್ಟಿಂಗ್ ಅಲ್ಲಿ 13 ಹುದ್ದೆಗಳು, ಸ್ಕಿಲ್ ಟ್ರೈನಿಂಗ್ ಅಲ್ಲಿ 25 ಹುದ್ದೆಗಳು. ಅದೇ ರೀತಿಯಾಗಿ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಯಲ್ಲಿ 7 ಹುದ್ದೆಗಳನ್ನ ಕರೆದಿದ್ದಾರೆ. ಎಪಿಒ ಅಲ್ಲಿ 10 ಹುದ್ದೆಗಳು, ಲೈಬ್ರರಿಯನ್ ಅಲ್ಲಿ 8 ಹುದ್ದೆಗಳು. ಒಟ್ಟಾಗಿ ನೋಡೋದಾದ್ರೆ 741 ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಸೊ ಈ ನೇಮಕಾತಿಗೆ ಬೇಕಾದಂತಹ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ಕೊನೆವರೆಗೂ ನೋಡ್ತಾ ಇದ್ದೀವಿ. ನೀವು ವೇತನ ಶ್ರೇಣಿ ಈ ರೀತಿಯಾಗಿದೆ. ಲೆಕ್ಚರರ್ ಹುದ್ದೆಗೆ 44,900 ಪ್ರತಿ ತಿಂಗಳು ನೀಡಲಾಗುವುದು. ಟೆಕ್ನಿಕಲ್ ಅಸಿಸ್ಟೆಂಟ್ ಅವರಿಗೆ 21,700 ಪ್ರತಿ ತಿಂಗಳು ನೀಡಲಾಗುವುದು. ಲೈಬ್ರರಿಯನ್ ಹುದ್ದೆಗೆ 21,700 ಪ್ರತಿ ತಿಂಗಳು ನೀಡಲಾಗುವುದು. ಪ್ಲೇಸ್ಮೆಂಟ್ ಆಫೀಸರ್ಗೆ ಪ್ರತಿ ತಿಂಗಳು 40,000 ಒಂದು ಸಂಬಳವಿದ್ದು, ಅಸಿಸ್ಟೆಂಟ್ ಪ್ಲೇಸ್ಮೆಂಟ್ ಆಫೀಸರ್ ಅವರಿಗೆ 35,000 ಪ್ರತಿ ತಿಂಗಳು. ಅದೇ ರೀತಿಯಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್ ಈ ಫ್ಯಾಕಲ್ಟಿ ಅವರಿಗೆ ಪ್ರತಿ ತಿಂಗಳು 35,000 ನೀಡಲಾಗುತ್ತದೆ. ಲ್ಯಾಬೊರೇಟರಿ ಇನ್ಸ್ಟ್ರಕ್ಟರ್ ಅವರಿಗೆ 25,000 ಪ್ರತಿ ತಿಂಗಳು, ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಅವರಿಗೆ 25,000 ಪ್ರತಿ ತಿಂಗಳು ಸಂಬಳ ನೀಡಲಾಗುತ್ತೆ. ಲೆಕ್ಚರರ್ ಹುದ್ದೆಗೆ ವಯೋಮಿತಿ 65 ವರ್ಷ, ಒಂದು ಅಪರ್ ಏಜ್ ಲಿಮಿಟ್ ಇರುತ್ತೆ ಸ್ನೇಹಿತರೆ. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿಇ, ಬಿಟೆಕ್ ಅಥವಾ ಎಂಟೆಕ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು, ಅಥವಾ ಫಸ್ಟ್ ಕ್ಲಾಸ್ ಅಲ್ಲಿ ಎಂಎಸ್ಸಿ ಮಾಡಿದ್ರು ಕೂಡ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು ಸ್ನೇಹಿತರೆ. ಅಥವಾ ಎಂಇ ಅಥವಾ ಎಂಟೆಕ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಇವರಿಗೆ ಕೂಡ ಎಸೆನ್ಷಿಯಲ್ ಸ್ಕಿಲ್ಸ್ ಗಳನ್ನ ಕೇಳಿದ್ದಾರೆ. ಗುಡ್ ಓರಲ್ ಅಂಡ್ ರೈಟಿಂಗ್ ಕಮ್ಯುನಿಕೇಶನ್ ಸ್ಕಿಲ್ಸ್, ಓರಲ್ ಮತ್ತೆ ರೈಟಿಂಗ್ ಸ್ಕಿಲ್ಸ್ ಗಳು ಕೂಡ ಸರಿಯಾಗಿ ಇರಬೇಕು ಅಂತ ಕೇಳಿದ್ದಾರೆ. ಟೀಚಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಕೇಳಿದ್ದಾರೆ. ಟೆಕ್ನಿಕಲ್ ಅಸಿಸ್ಟೆಂಟ್ ಅವರಿಗೆ ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷ. ಎಜುಕೇಶನ್ ಕ್ವಾಲಿಫಿಕೇಶನ್ ಡಿಪ್ಲೊಮಾ ಮಾಡಿದ್ರು ಕೂಡ ಅಪ್ಲಿಕೇಶನ್ ಆಗ್ಬಹುದು, ಅಥವಾ ಐಟಿಐ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ. ಲೈಬ್ರೇರಿಯನ್ ಹುದ್ದೆಗೆ ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷ. ಇವರಿಗೂ ಕೂಡ ಫುಲ್ ಟೈಮ್ ಗ್ರಾಜುಯೇಷನ್ ಮಾಡಿರ್ಬೇಕು ಲೈಬ್ರರಿ ಸೈನ್ಸ್ ಅಲ್ಲಿ ಅಂತ ಕೇಳಿದ್ದಾರೆ. ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೋ ಇನ್ ಲೈಬ್ರರಿ ಸೈನ್ಸ್ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದ್ರ ಜೊತೆಯಾಗಿ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಇಲ್ಲಿ ಕೇಳಲಾಗಿದೆ. ಪ್ಲೇಸ್ಮೆಂಟ್ ಅಂಡ್ ಕಸ್ಟಮರ್ ರಿಲೇಷನ್ಸ್ ಆಫೀಸರ್ ಹುದ್ದೆಗೆ ಅಪರ್ ಏಜ್ ಲಿಮಿಟ್ 45 ವರ್ಷ. ಅಭ್ಯರ್ಥಿಗಳ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಿಇ, ಬಿಟೆಕ್, ಎಂಬಿಎ, ಅದರ ಜೊತೆಯಾಗಿ 5 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅಸಿಸ್ಟೆಂಟ್ ಪ್ಲೇಸ್ಮೆಂಟ್ ಆಫೀಸರ್ ಹುದ್ದೆಗೆ ಅಪರ್ ಏಜ್ ಲಿಮಿಟ್ 35 ವರ್ಷ. ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಿಇ, ಬಿಟೆಕ್, ಎಂಬಿಎ ಜೊತೆಗೆ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೇಳಲಾಗಿದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲಿಷ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಸಿವಿಲ್ ಅಲ್ಲಿ ಫ್ಯಾಕಲ್ಟಿ ಇ ರಿಕ್ರೂಟ್ಮೆಂಟ್ ಅಲ್ಲಿ ಅಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 65 ವರ್ಷ ಇರುತ್ತೆ. ಅಭ್ಯರ್ಥಿಗಳು ಮಾಸ್ಟರ್ಸ್ ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿರಬೇಕು. ಅದ್ರ ಜೊತೆಯಾಗಿ 2 ವರ್ಷದ ಒಂದು ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಕೇಳಲಾಗಿದೆ. ಲ್ಯಾಬೊರೇಟರಿ ಇನ್ಸ್ಟ್ರಕ್ಟರ್ ಹುದ್ದೆಗೆ ಅಪರ್ ಏಜ್ ಲಿಮಿಟ್ 35 ವರ್ಷ. ಇವರಿಗೆ ಗ್ರಾಜುಯೇಷನ್ ಅನ್ನ ಕೇಳಿದ್ದಾರೆ ರಿಲೆವೆಂಟ್ ಸಬ್ಜೆಕ್ಟ್ ಅಲ್ಲಿ, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಅದ್ರ ಜೊತೆಯಾಗಿ 3 ವರ್ಷದ ಒಂದು ಡಿಪ್ಲೊಮೋ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿ, ಜೊತೆಗೆ 1 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಇಲ್ಲಿ ಹೊಂದಿರಬೇಕಾಗಿರುತ್ತೆ. ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಹುದ್ದೆಗೆ ಅಪರ್ ಏಜ್ ಲಿಮಿಟ್ 35 ವರ್ಷ. ಇವರಿಗೂ ಕೂಡ
ಗ್ರಾಜುಯೇಷನ್ ಅನ್ನ ಕೇಳಿದ್ದಾರೆ ಫಿಸಿಕಲ್ ಎಜುಕೇಶನ್ ಅಲ್ಲಿ, ಅಂದ್ರೆ ಬಿಬಿಎಡ್ ಅಲ್ಲಿ ನೀವು ಗ್ರಾಜುಯೇಷನ್ ಅನ್ನ ಮಾಡಬೇಕು, ಜೊತೆಗೆ ಒಂದು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಕೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದು ಡಿಪಾರ್ಟ್ಮೆಂಟ್ ಆಫ್ ಕೆಮಿಕಲ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಅಲ್ಲಿ ಕರೆದಿರುವಂತ ಹುದ್ದೆಯ ಕುರಿತಾದಂತ ಡೀಟೇಲ್ ಆದ ಮಾಹಿತಿ. ಈ ನೋಟಿಫಿಕೇಶನ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ, ನೀವು ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ಟು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಅವ್ರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿ. ಥ್ಯಾಂಕ್ ಯು. ಅಭ್ಯರ್ಥಿಗಳು www.cipet.government.in ಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂತಹ ಎಲ್ಲಾ ಡೀಟೇಲ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಬೇಕಾಗತ್ತೆ ಸ್ನೇಹಿತರೆ. ನಂತರದಲ್ಲಿ ಅಪ್ಲಿಕೇಶನ್ ಜೊತೆಯಾಗಿ ಅಭ್ಯರ್ಥಿಗಳು ನೀವು ಏನೇನನ್ನ ಅಪ್ಲೋಡ್ ಮಾಡಿರ್ತಿರಲ್ಲ, ಅಂದ್ರೆ ಏನೇನು ಇನ್ಫಾರ್ಮೇಶನ್ ಇಟ್ಟಿರ್ತೀರಿ ಅಪ್ಲಿಕೇಶನ್ ದಲ್ಲಿ, ಅವು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ಸೆಂಡ್ ಮಾಡ್ಬೇಕಾಗತ್ತೆ ಸ್ಪೀಡ್ ಪೋಸ್ಟ್ ಮೂಲಕ. ಸೊ ಅದರದ ಹೆಡ್ ದ ಪ್ರಿನ್ಸಿಪಲ್ ಡೈರೆಕ್ಟರ್ ಸಿಐಪಿಇಟಿ ಹೆಡ್ ಆಫೀಸ್ TVK ಇಂಡಸ್ಟ್ರಿಯಲ್ ಎಸ್ಟೇಟ್ ಗುವಾಂಡಿ ಚೆನ್ನೈ 600032 ಈ ಒಂದು ಅಡ್ರೆಸ್ಗೆ ನೀವು ಸ್ಪೀಡ್ ಪೋಸ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ದು ಮಾಡಿದಂತ ಒಂದು ಸ್ಪೀಡ್ ಪೋಸ್ಟ್ 23/2020 ಒಳಗಾಗಿ ಅವ್ರನ್ನ ತಲುಪೋ ಹಾಗೆ ಇರ್ಲಿ ಸ್ನೇಹಿತರೆ. ಇನ್ನ ಅದರ ಹೆಡ್ ಅಲ್ಲಿ ನೇಮ್ ಆಫ್ ದ ಪೋಸ್ಟ್, ನೀವು ಯಾವ ಪೋಸ್ಟ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಅಡ್ವರ್ಟೈಸ್ ನಂಬರ್ CIPET/AICMB2020 ಅಂತ ಹೆಡ್ ಅನ್ನ ಬರ್ದ್ಬಿಟ್ಟು ನೀವು ಯಾವ ಪೋಸ್ಟ್ ಗೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಿ ಈ ಅಡ್ರೆಸ್ಗೆ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳಿಸ್ಬೇಕಾಗತ್ತೆ.